ಆ್ಯಕ್ಚುಲಿ ಒಂದು ಮನೆಗೆ ಈಗ ದೇವ್ರು ಕರ್ಕೊಂಬರ್ತಾರೆ, ದೇವ್ರು ಎಲ್ಲರೂ ಕರ್ಕೊಂಬರ್ತಾರೆ. ಆದರೆ ದೇವ್ರು ಕಳ್ಸೋಕ್ಕಿಂತ ಮುಂಚೆ ಒಂದು ಕಾರ್ಯಕ್ಕಾಗಲಿ, ಒಂದು ಒಳ್ಳೆ ಕಾರ್ಯಕ್ಕಾಗಲಿ ಫಸ್ಟು ಬಸವ, ಬಸವಣ್ಣನ ಮನೆಗೆ ಬಂದರೆ ಆಮೇಲೆ ಮಿಕ್ಕಿದೆಲ್ಲ ಕಾರ್ಯ ಮಾಡ್ತೀವಿ. ಇವತ್ತು ನಮ್ಮ ಸಂತೋಷ್ ಅಣ್ಣವರು ನಮ್ಮ ಹರೀಶ್ ಅವ್ರಿಗೆ ಮಾತು ಕೇಳ್ಕೊಂತಿದ್ದಂಗೆ, ಅಣ್ಣ ನೀನು ಬೇ ತಲೆನೇ ಕೆಸ್ಕೊಬೇಡ, ಯಾವತ್ತು ಹೇಳು ನೀನು ಎರಡು ಮನೆ ಎರಡು ಬಸವನ್ನು ನಿಮ್ಮ ಮನೆಗೆ ಕರ್ಕೊಂಬಂದು ನಿಮ್ಮ ಮನೆಗೆ ಪಾದ ಒಳಗಡೆ ಹಾಕ್ಸಿ ನಿಮ್ದೆಲ್ಲರೂ ಮಾಡ್ಕೊಡ್ತೀವಿ ಅಂತೇಳಿ ಇವತ್ತು ಸಂಜೆಯಿಂದ ನೀವು ನೋಡಿದ್ರೆ ಎಷ್ಟೊತ್ತಾಗಿದೆ ಅಂತ ಹೇಳ್ಬಿಟ್ಟು ದೇವ್ರು ಬಸವಣ್ಣ ಒಂದು ತೊಂದರೆ ಕೊಡ್ದಂಗೆ ನಮಗೆ ಕರ್ಕೊಂಬಂದು ಇಷ್ಟು ದೇವ್ರ ಕಾರ್ಯಗಳ ಜೊತೆಗೆ ಅವ್ರು ಮಾಡಿಕೊಟ್ಟಿದ್ದಾರೆ. ನಾವು ಇದನ್ನು ಜೀವನ ಪೂರ್ತಿ ಋಣ ಅಂತಲೇ ಹೇಳ್ಬೇಕಿದ್ದು ನಾವು ಆಕ್ಚುಲಿ ನಾವು ಬಸವಣ್ಣ ಋಣ ತಿಳ್ಸೋಕ್ಕಾಗಲ್ಲ ಯಾವತ್ತು. ನಾವು ದಿನ ಐದು ದೇವ್ರ ಜೊತೆಗೆ ಈ ನಮ್ಮ ಬಸವಣ್ಣ ಇವಾಗ ನಂಗೆ ಅಬ್ಸರ್ವ್ ಮಾಡಿದೆ, ನಮ್ಮ ಮನೆ ಒಳಗಡೆ ಬರ್ಬೇಕಾದ್ರೆ ನಾನು ನಮ್ಮನೆ ಅಂತ ಹೇಳ್ತಿಲ್ಲ, ಎರಡು ಕಾಲು ಬಲಗಾಲ ಇಟ್ಬಿಟ್ಟು ಬಸವಣ್ಣ ಎರಡು ಒಳಗಡೆ ಬಂದವೆ. ಇವತ್ತು ನಮಗೆ ನಮ್ಮ ಸಂತೋಷನ ಹೇಳಿದ್ರು ಅಣ್ಣ ನೀವೇನು ಕಷ್ಟ ಇದೆಯೋ ಎಲ್ಲ ಪರಿಹಾರ ಮಾಡಲಿ ಅಂತ. ನಾವು ಕಷ್ಟ ಪರಿಹಾರ ಮಾಡಲಿ ಅಂತ ನಾವು ಕಷ್ಟ ಮಾಡ್ತೀವಿ, ಆ ದೇವ್ರ ಸತ್ವ ನಮಗೆ ಬಸವಣ್ಣ ಸಪೋರ್ಟ್ ನಮ್ಗೆ ಇರ್ತದೆ. ನಮ್ಮ ಮನೆಗೆ ಇವತ್ತು ಆ್ಯಕ್ಚುಲಿ ಐದು ದೇವ್ರು ಅಣ್ಣಮ್ಮ ಕೆಂಚನಮ್ಮ ಅಂತೇಳ್ಬಿಟ್ಟು ನಮ್ಮ ಮನೆ ದೇವರು ಜಾಗಮಂಗ್ಳ ಕೆಂಚನಮ್ಮ ಅಂತ ಹೇಳ್ಬಿಟ್ಟು ನಾವು ತುಂಬ ನಂಬಿರೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಸಣ್ಣ ಮಗುವಿಂದ ನನಗೆ ಕಣಿಸ್ಬಿಟ್ರೆ ಕಣ್ಬಿಟ್ರೆ ನಮ್ಮ ಮಾರಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಮಾರಮ್ಮ ದೇವರು ಸಿಂಗನಹಳ್ಳಿದು, ಆಮೇಲೆ ಸೋಮೇಳಮ್ಮ ಅಂತೇಳಿ ದೇವ್ರು ಕರ್ಕೊಂಬಂದಿದ್ದೀವಿ. ಜೊತೆಗೆ ಆ ದೇವ್ರುಗಳನ್ನ ಒಳಗಡೆ ಕರ್ಕೊಂಬಂದಿರೋದು ನಮ್ಮ ಬಸವಣ್ಣಗಳು. ಆ್ಯಕ್ಚುಲಿ ನಾನು ಕೇಳಿದ್ದೀನಿ ನಾನು ನಮ್ಮ ಸಂತೋಷಣ್ಣ ಅಷ್ಟು ರಾಮ ಲಕ್ಷ್ಮಣ ಅಷ್ಟು ಈಸಾಗಿ ಯಾರಿಗೂ ಅಷ್ಟು ಸಿಗಲ್ಲ, ನಾವು ಕಷ್ಟನೇ ಪಟ್ಟಿರೋ ನಾವು. ಆ್ಯಕ್ಚುಲಿ ನಮಗೆ ಗೊತ್ತೇ ಇಲ್ಲ ಬಂದಿದೆ ಅಂತೇಳ್ಬಿಟ್ಟು ಆ ಥರ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದೇವೆ. ಆಮೇಲೆ ಮುಂದಿನ ತಿಂಗಳು ಒಂದು ರೇಸ್ ಇದೆ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ಅದಕ್ಕೆ, ಒಳ್ಳೇದಾಗಲಿ. ನಮ್ಮ ಈ ಎರಡು ರಾಮ ಲಕ್ಷ್ಮಣ ಇವತ್ತು ಇಡೀ ಎಲ್ಲಾದ್ರ ಮುಂದೆ ಗೆದ್ದು ಬರ್ತವೆ, ಬಂದು ಗೆದ್ದು ಬರಬೇಕು ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ಗೆದ್ದು ಬರ್ತವೆ ನಮ್ಮ ರಾಮ ಲಕ್ಷ್ಮಣ, ಯಾರು ಇದು ಮಾಡೋಕ್ಕಾಗಲ್ಲ.